ಗೆಳೆಯರ ನಮಸ್ಕಾರ. ಕನ್ನಡ ಸಾಹಿತ್ಯದ ಚರ್ಚೆಯನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ. ನೇರವಾಗಿ ಇವತ್ತು ನಾವು ಚರ್ಚೆಯನ್ನು ಮಾಡುವಂಥದ್ದು ಕರ್ನಾಟಕ ಭಾರತ ಕಥಾಮಂಜರಿ ಈ ಒಂದು ಕೃತಿಯ ಬಗ್ಗೆ. ಮಹಾಭಾರತವನ್ನೇ ಅಂದರೆ ವ್ಯಾಸರು ರಚಿಸಿರುವಂತಹ ಮಹಾಭಾರತವನ್ನೇ ಮೂಲವಾಗಿರಿಸಿಕೊಂಡು ಕನ್ನಡದಲ್ಲಿ ಹಲವು ಕವಿಗಳು ಹಲವು ಸಾಹಿತ್ಯ ಕೃತಿಗಳನ್ನು ರಚಿಸ್ತಾ ಹೋಗಿದ್ದಾರೆ. ಕನ್ನಡ ಸಾಹಿತ್ಯ ಪರೀಕ್ಷೆಯ ಹಿನ್ನೆಲೆಯಲ್ಲಿ ವಿಕ್ರಮಾರ್ಜುನ ವಿಜಯ ಪಂಪ ಬರೆದಂತಹ ವಿಕ್ರಮಾರ್ಜುನ ವಿಜಯ ಚರ್ಚೆಯನ್ನು ನಾವು ಈಗಾಗಲೇ ಮುಗಿಸ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಹಂತ ಹಂತವಾಗಿ ನಾವು ಕುಮಾರವ್ಯಾಸ ಭಾರತವನ್ನು ಕೂಡ ಗಮನಿಸ್ತಾ ಹೋಗೋಣ. ರಾಮಾಯಣ ಮತ್ತು ಮಹಾಭಾರತ ಎರಡೂ ಕೂಡ ಭಾರತದ ಮಹಾಕಾವ್ಯಗಳು ಅಂತ ಪರಿಗಣಿಸಿದ್ದೇವೆ. ವೈದಿಕ ಸಂಪ್ರದಾಯದ ಮುಖಾಂತರವಾಗಿ ಬಂದಂತಹ ಇದು ಬೇರೆ ಬೇರೆ ಆಯಾಮಗಳನ್ನ ಬೇರೆ ಬೇರೆ ಭಾಷೆಗಳಲ್ಲಿ ಪಡ್ಕೊಂಡು ಹಲವು ನೆಲೆಗಳನ್ನ ಅದು ಕಂಡುಕೊಳ್ತಾ ಹೋಯಿತು. ವಿಶೇಷವಾಗಿ ರಾಮಾಯಣವನ್ನ ನಾವು ಪಂಪ ರಾಮಾಯಣದ ಸಂದರ್ಭದಲ್ಲಿ ಕಂಡ ಹಾಗೆ ಕನ್ನಡದಲ್ಲಿ ಹಲವು ರೀತಿಯಲ್ಲಿ ಅದು ಬಂದಂಥದ್ದು. ನಾಗಚಂದ್ರನ ಮುಖಾಂತರವಾಗಿ ಪಂಪ ರಾಮಾಯಣವಾಗಿ ಅಥವಾ ರಾಮಚಂದ್ರ ಚರಿತ ಪುರಾಣ ಅನ್ನುವ ರೀತಿಯಲ್ಲಿ ನಮಗೆ ಅದು ಬಂದಂಥದ್ದು. ಅದು ಕೂಡ ಹಲವು ಇಂಟರ್ಪ್ರಿಟೇಷನ್ಸ್ಗಳನ್ನ ಕಂಡುಕೊಳ್ತಾ ಬಂತು. ಅದೇ ರೀತಿಯಲ್ಲಿ ಮಹಾಭಾರತವೂ ಕೂಡ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದಂತಹ ಅವತರಣಿಕೆಯನ್ನು ಕಂಡುಕೊಳ್ತಾ ಹೋದವು. ಕನ್ನಡದಲ್ಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಿ ಮಹಾಭಾರತ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ. ಕನ್ನಡದಲ್ಲಿ ಮಹಾಭಾರತ ಮೊದಲು ಬಂದಂಥದ್ದು ಆದಿಕವಿ ಪಂಪನ ಮುಖಾಂತರವಾಗಿ ನಾವು ಇತ್ತೀಚೆಗೆ ಅಷ್ಟೇ ಮುಗಿಸ್ಕೊಂಡಂತಹ ವಿಕ್ರಮಾರ್ಜುನ ವಿಜಯ. ಇದು ಕನ್ನಡ ಸಾಹಿತ್ಯದ ಒಂದು ಮೇರುಕೃತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇದೇ ಸಂದರ್ಭದಲ್ಲಿ ರನ್ನನ ಗದಾಯುದ್ಧ ಕೂಡ ಬಂದಿದೆ. ಮಹಾಭಾರತ ಯುದ್ಧದ ಭೀಮ ದುರ್ಯೋಧನರ ಗದಾಯುದ್ಧವನ್ನ ಕುರಿತಾದದಾದ್ರೂ ಕೂಡ ಇಡೀ ಮಹಾಭಾರತದ ಕಥೆಯನ್ನ ಸಿಂಹಾವಲೋಕನ ಅಥವಾ ಫ್ಲಾಶ್ ಬ್ಯಾಕ್ ಅಂತ ನಾವೇನ್ ಕರಿತೀವಿ ಈ ಕ್ರಮದಲ್ಲಿ ರನ್ನ ಪರಿಶೀಲಿಸ್ತಾ ಹೋಗಿದ್ದಾನೆ. ಕೆಲವೊಮ್ಮೆ ಪರೀಕ್ಷೆಗೆ ಈ ಒಂದು ವಿಭಾಗದಿಂದ ಕೂಡ ಪ್ರಶ್ನೆಗಳು ಬಂದಿರುವಂತದ್ದಿದೆ. ಅದಕ್ಕೆ ಸಾಮಾನ್ಯವಾಗಿ ನೀವು ಒಂದು ಹಂತದ ಅಧ್ಯಯನವನ್ನ ಅಂದ್ರೆ ರನ್ನನ ದುರ್ಯೋಧನ ಮತ್ತು ರನ್ನನ ಭೀಮ ಅನ್ನುವಂತಹ ಎರಡು ಪಾತ್ರಗಳನ್ನ ಗಮನಿಸಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಕನ್ನಡದಲ್ಲಿ ಬಹಳ ಖ್ಯಾತಿಯನ್ನ ಪಡೆದಂತಹ ಮಹಾಭಾರತ ಅದು ಕುಮಾರವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ. ಅದು ಕುಮಾರವ್ಯಾಸ ಭಾರತ ಅಥವಾ ಗದುಗಿನ ಭಾರತ ಅಂತ ಕೂಡ ಹೆಸರನ್ನ ಪಡ್ಕೊಂಡಿದೆ. ಕುಮಾರವ್ಯಾಸ ದುರ್ಯೋಧನನ ಅವಸಾನದ ನಂತರ ಶ್ರೀಕೃಷ್ಣ ಧರ್ಮರಾಯನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿ ದ್ವಾರಕೆಗೆ ಹಿಂದಿರುಗುವವರೆಗೆ ಬರೆದಿದ್ದಾನೆ. ಅಂದ್ರೆ ಸುಮಾರು 18 ಪರ್ವದಲ್ಲಿರುವಂತಹ ಮೂಲ ವ್ಯಾಸ ಭಾರತವನ್ನ ಕುಮಾರವ್ಯಾಸ 10 ಪರ್ವಗಳಾಗಿ ಬರೆದಿರುವಂತಹದ್ದು. ಅದರಲ್ಲಿ ನಾವು ಪರೀಕ್ಷೆಯ ದೃಷ್ಟಿಯಲ್ಲಿ ಓದುವಂಥದ್ದು ಕೇವಲ ಒಂದು ಪರ್ವ, ಅದು ಕರ್ಣ ಪರ್ವ ಅನ್ನುವಂಥದ್ದು. ಸೊ ನೆನಪಿರಲಿ, 18 ಪರ್ವವನ್ನು ಬರೆದಿಲ್ಲ ಕುಮಾರವ್ಯಾಸ, ಬರೆದಿರುವಂಥದ್ದು ಕೇವಲ 10 ಪರ್ವವನ್ನ ಮಾತ್ರ. ಕುಮಾರವ್ಯಾಸ ಸಂಸ್ಕೃತದ ವ್ಯಾಸರ ಭಾರತವನ್ನು ಅನುಸರಿಸಿದರೂ ಕೂಡ ಸ್ವತಂತ್ರ ಕಾವ್ಯ ಅನ್ನೋ ರೀತಿಯಲ್ಲಿ ಮೂಲ ಭಾರತಕ್ಕೆ ಸರಿಮಿಗಿಲಾಗಿ ರಚಿಸಿದ್ದಾನೆ ಅನ್ನೋದನ್ನ ನಾವು ಗಮನಿಸಬೇಕಾಗಿರುವಂಥದ್ದು. ಮತ್ತು ಹೇಳಿದಂತೆ 10 ಪರ್ವಗಳನ್ನು ಮಾತ್ರ ಬರೆದಿದ್ದಾನೆ. ಭೀಮನಕೋಣೆ ಕೇಡಲೇಸರದ ಪರಮದೇವ ಅನ್ನುವಂಥ ಕವಿ ವ್ಯಾಸರ 18 ಪರ್ವಗಳನ್ನು ವಾರ್ಧಕ ಷಟ್ಪದಿಯಲ್ಲಿ ರಚಿಸಿದ್ದಾನೆ. ಇನ್ನು ಲಕ್ಷ್ಮೀಶ ಕವಿ ಬರೆದಿರುವಂಥ ಜೈವಿನಿ ಭಾರತ ಕೂಡ ಅಷ್ಟೇ, ಬಹಳ ಮುಖ್ಯವಾದಂಥ ಒಂದು ಕೃತಿ ಕನ್ನಡ ಸಾಹಿತ್ಯದಲ್ಲಿ ಬಂದಿರುವಂಥದ್ದು. ಆಧುನಿಕ ಒಂದು ಕನ್ನಡ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ಮಹಾಭಾರತ ಅಂದ್ರೆ ಅದು AR ಕೃಷ್ಣಶಾಸ್ತ್ರಿಗಳು ಬರೆದಿರುವಂತಹ ವಚನ ಭಾರತ. ಈ ಕೃತಿ ಬಹಳ ಸರಳವಾದಂಥ ಆಧುನಿಕ ಕನ್ನಡದಲ್ಲಿ ಬರೆಯುವಂಥದ್ದನ್ನ ನಾವು ಗಮನಿಸಿದ್ದೇವೆ. ಜೊತೆಗೆ ಮಹಾಭಾರತದ ಇನ್ನೊಂದು ಕೃತಿ ಅದು ಪರ್ವ SL ಭೈರಪ್ಪನವರದು. ಸಾಧ್ಯವಾದರೆ ಆ ಒಂದು ಕೃತಿಯನ್ನು ನೀವು ಓದಿ. ಇವು ಮೇಲಿನ ಇಷ್ಟು ಹೇಳದಂತಹ ಎಲ್ಲ ಕೃತಿಗಳು ಮಹಾಭಾರತ ಕಥೆಯನ್ನ ಆಧರಿಸಿ ಬರೆದಂತಹ ಕೃತಿಗಳಾದ್ರೆ ಮಹಾಭಾರತದ ಬೇರೆ ಬೇರೆ ಪಾತ್ರಗಳನ್ನ ಮತ್ತು ಬೇರೆ ಬೇರೆ ಸನ್ನಿವೇಶಗಳನ್ನ ಉಪಯೋಗಿಸಿಕೊಂಡು ಹಲವು ಕೃತಿಗಳು ಕೂಡ ಕನ್ನಡ ಸಾಹಿತ್ಯದಲ್ಲಿ ಬಂದಿವೆ. ಬಹಳ ಪ್ರಮುಖವಾಗಿ ಕುವೆಂಪುರು ಬರೆದಿರುವಂತಹ ಬೆರಳ್ಗೆ ಕೊರಳ್ ಈ ಒಂದು ನಾಟಕ ಮಹಾಭಾರತದ ಏಕಲವ್ಯನ ಪಾತ್ರವನ್ನ ಆಧಾರದಲ್ಲಿಟ್ಟುಕೊಂಡು ಬಂದಿರುವಂತಹ ಒಂದು ನಾಟಕ. ಹಾಗೆ BM ಶ್ರೀ ಅವರ ಗದಾಯುದ್ಧ ಏನಿದೆ ಅದು ರನ್ನನ ಕಾವ್ಯದ ನಾಟಕದ ಒಂದು ರೂಪಾಂತರವಾಗಿ ಅವರು ರಚಿಸಿರುವಂಥದ್ದು. ಗಿರೀಶ್ ಕಾರ್ನಾಡರ ಯಯಾತಿ ಭಾರತದ ಒಂದು ಉಪಕತೆ ಆಧರಿಸಿ ಬರೆದಿರುವಂತಹ ಒಂದು ನಾಟಕ ಅದು. ಮತ್ತೆ ಇತ್ತೀಚೆಗೆ ರಾಮಚಂದ್ರ ಭಾವೆಯವರು ಅಂಧಪರ್ವ ಅಶ್ವಮೇಧ ಕಾದಂಬರಿಗಳನ್ನು ಬರೆದಿದ್ದಾರೆ. ಹಲವು ಮ್ಯಾಗಝಿನ್ಗಳಲ್ಲಿ ಸುಧಾ ತರಂಗ ಇಂತಹ ಮ್ಯಾಗಝಿನ್ಗಳಲ್ಲೂ ಕೂಡ ಅದು ಪ್ರಕಟ ಆಗಿರುವಂಥದ್ದು. ಜೊತೆಗೆ ಮಹಾಭಾರತ ಪಾತ್ರ ಪ್ರಪಂಚ ಅನ್ನುವಂಥ ಒಂದು ಸಂಕಲನ ಕೂಡ ಇದೆ. ಹೀಗೆ ಹಲವು ನೆಲೆಯಲ್ಲಿ ಮಹಾಭಾರತದ ಮೂಲ ಕಾವ್ಯವನ್ನು ಇಟ್ಟುಕೊಂಡು ಅವುಗಳ ಪಾತ್ರವನ್ನು ಇಟ್ಟುಕೊಂಡು ಸನ್ನಿವೇಶಗಳನ್ನು ಇಟ್ಟುಕೊಂಡು ನಾಟಕವೋ ಕಾದಂಬರಿಯೋ ಸಣ್ಣ ಕಥೆಯೋ ಈ ರೀತಿಯ ಹಲವು ಸಾಹಿತ್ಯದ ಪ್ರಕಾರಗಳಲ್ಲಿ ನಾವು ಕನ್ನಡ ಸಾಹಿತ್ಯದಲ್ಲಿ ಅದನ್ನ ದೊಡ್ಡ ಮಟ್ಟದಲ್ಲಿ ಅದನ್ನು ಗಮನಿಸ್ತಾ ಹೋಗಬಹುದು. ಈಗ ನೇರವಾಗಿ ನಾವು ಕವಿಯ ಚರ್ಚೆಗೆ ಬರೋದಾದ್ರೆ ಕುಮಾರವ್ಯಾಸನ ಕಾಲ ನಿರ್ದಿಷ್ಟವಾಗಿ ಗೊತ್ತಿಲ್ಲ ಯಾರಿಗೂ. ಯಾವುದೇ ಸಂಶೋಧಕರು ಕೂಡ ನಿರ್ದಿಷ್ಟವಾಗಿ ಇಂತಿಂತಹ ಕಾಲದಲ್ಲಿ ಇದ್ದ ಅಂತ ಹೇಳೋದಕ್ಕೆ ಇದುವರೆಗೂ ಆಗಿಲ್ಲ. ಬಟ್ ಒಂದು ಹಂತದಲ್ಲಿ 1419 1446 ಆಸುಪಾಸಿನಲ್ಲಿ ಇದ್ದಂತಹವನು ಅಂತ ಹೇಳಿ ಗುರುತಿಸಲಾಗಿದೆ. ಪಂಪ ರನ್ನರ ಹಾಗೆ ಕನ್ನಡ ಭಾರತಕಾರನು, ಕನ್ನಡ ಭಾರತಕಾರ ಅಂದ್ರೆ ಕುಮಾರವ್ಯಾಸನೇ. ಯಾಕಂದ್ರೆ ಟೈಟಲ್ ಹೇಳೋ ಹಾಗೆ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಹೇಳಿದ್ರೆ ಕನ್ನಡದ ಕರ್ನಾಟಕದ
ಭಾರತವನ್ನ ಹೇಳ ಹೊರಟಿರುವಂತಹ ಪ್ರಯತ್ನ ಅದು. ಇದು ಸಂಪೂರ್ಣ ಕನ್ನಡದಲ್ಲಿದೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಪಂಪ ಮೊದಲ ಭಾರತವನ್ನೇನೋ ಬರೆದ, ಆದರೆ ಅವನ ಉದ್ದೇಶ ಇದ್ದಂಥದ್ದು ಪಂಡಿತ ಮಂಡಳಿ ಮೆಚ್ಚಲಿಕ್ಕೆ. ಸ್ವತಃ ಅವನೇ ಹೇಳಿದ್ದ, ಪಂಡಿತ ಮಂಡಳಿ ಮೆಚ್ಚಲಿಕ್ಕೋಸ್ಕರ ನಾನು ಈ ಮಹಾಭಾರತವನ್ನ ವಿಕ್ರಮಾರ್ಜುನ ವಿಜಯದ ರೀತಿಯಲ್ಲಿ ಬರೀತ ನನ್ನ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದು ಬಹುಶಃ ಕನ್ನಡಿಗರಿಗೆ ಹೆಚ್ಚು ತಲುಪಿಲ್ಲ, ಆದರೆ ಕುಮಾರವ್ಯಾಸ ಬರೆದಂತಹ ಉದ್ದೇಶವೇ ಕನ್ನಡ ನಾಡಿಗೆ ಕನ್ನಡಿಗರಿಗೆ ತಲುಪಲಿ ಅಂತ ಬರೆದಿರೋದ್ರಿಂದ ಇವನನ್ನು ನಾವು ಕನ್ನಡದ ಭಾರತಕಾರನು ಅಂತ ಕೂಡ ಕರಿತೀವಿ. ಅದರ ಮೊದಲ ಭಾರತ ಯಾವುದು, ಮೊದಲ ಕನ್ನಡ ಭಾರತ ಅಂದ್ರೆ ಅದು ಪಂಪನ ವಿಕ್ರಮಾರ್ಜುನ ವಿಜಯ. ಕನ್ನಡದ ಭಾರತ ಯಾವುದು ಅಂತ ಹೇಳಿದ್ರೆ ಅದು ಕುಮಾರವ್ಯಾಸನ ಭಾರತ ಆಗುತ್ತೆ. ಈತ ಎಲ್ಲೂ ಕೂಡ ಪಂಪ ರನ್ನರ ಹಾಗೆ ಹೆಸರು, ಕುಲ, ಗೋತ್ರ, ಕಾಲ, ದೇಶ ಎಲ್ಲೂ ಕೂಡ ಖಚಿತವಾಗಿ ಹೇಳಿಕೊಂಡಿಲ್ಲ. ಪಂಪ ಸಾಕಷ್ಟು ಕಡೆ ಹೇಳಿದ್ದಾನೆ, ರನ್ನ ಕೂಡ ಹೇಳಿದ್ದಾನೆ, ನಾನು ಇಂತಿಂತ ರಾಜಸ್ಥಾನದಲ್ಲಿದ್ದೆ, ಈ ಸಂದರ್ಭದಲ್ಲಿದ್ದೆ, ಈ ಪ್ರದೇಶದಲ್ಲಿದ್ದೆ ಅಂತೆಲ್ಲ ಹೇಳಿದ್ದಾನೆ ಕುಮಾರವ್ಯಾಸ. ಇದ್ಯಾವುದನ್ನು ಹೇಳಿಲ್ಲ. ಅದರಿಂದ ಈ ಒಂದು ವಿಷಯದಲ್ಲಿ ಬಹಳಷ್ಟು ಚರ್ಚೆಗಳು ಇವೆ, ವಾದ ವಿವಾದಗಳು ಕೂಡ ಇವೆ. ಆದರೆ ಗ್ರಂಥದ ಅಂತ್ಯದಲ್ಲಿ ಕರ್ನಾಟಕ ಭಾರತ ಕಥಾಮಂಜರಿಯ ಕೊನೆಯಲ್ಲಿ ಒಂದು ಸಾಲು ಬರುತ್ತೆ, ಶ್ರೀಮದ್ ಅಚಿಂತ್ಯ ಮಹಿಮ ಗದುಗು ವೀರನಾರಾಯಣ ಚರಣಾರವಿಂದ ಮಕರಂದ ಮಧುಪಾನ ಪರಿಪುಷ್ಟ ವಚಾ ಷಟ್ಪದೀನೀಕಾಯ ಶ್ರೀಮತ್ ಕುಮಾರವ್ಯಾಸ ಯೋಗೀಂದ್ರ ವಿರಚಿತಮಪ್ಪ ಭಾರತ ಕಥಾಮಂಜರಿಯೊಳ್ ಅಂತ ಸ್ವತಃ ತಾನೇ ಹೇಳ್ಕೊಂಡಿದ್ದಾನೆ. ಈ ಮುಖಾಂತರವಾಗಿ ಬಹುಶಃ ಶ್ರೀಮತ್ ಕುಮಾರವ್ಯಾಸ ಅಂತ ಹೇಳ್ಕೊಂಡಿರೋದ್ರಿಂದ ಗ್ರಂಥಕರ್ತನ ಹೆಸರು ಕುಮಾರವ್ಯಾಸ ಅಂತ ಇರಬಹುದು, ಮತ್ತದು ಗದುಗು ವೀರನಾರಾಯಣ ಅಂತ ಹೇಳಿದ್ರೆ ಗದುಗಿನ ಪ್ರದೇಶದಲ್ಲಿದ್ದಿರಬಹುದು, ಗದುಗಿನ ವೀರನಾರಾಯಣನ ಭಕ್ತನೆಂದು ಕರ್ಕೊಂಡಿದ್ದಾನೆ. ಜೊತೆಗೆ ಯೋಗೀಂದ್ರ ಅಂತ ಇರುವಂತದ್ದು, ಕುಮಾರವ್ಯಾಸ ಯೋಗೀಂದ್ರ ಅದೊಂದು ವಿಶೇಷಣ ಇರಬಹುದು, ಅಥವಾ ಕೆಲವೊಂದು ಕಡೆ ಮುನಿ ಅಂತ ಕೂಡ ಕನ್ಸಿಡರ್ ಮಾಡಿದ್ದಾರೆ. ಈತ ಒಬ್ಬ ಸನ್ಯಾಸಿ ಆಗಿದ್ದಾನೇನೋ, ಒಬ್ಬ ಸಾಧು ಆಗಿದ್ದಾನೇನೋ ಅನ್ನುವಂಥ ಒಂದು ಕಲ್ಪನೆ ಕೂಡ ಇದೆ, ಒಂದು ಊಹೆ ಕೂಡ ಇದೆ. ಸೊ ಆ ಎಲ್ಲ ಆಧಾರದಲ್ಲಿ ಮಾತ್ರ ನಾವು ಕುಮಾರವ್ಯಾಸ ಅಂತ ಒಬ್ಬ ಇದ್ದ, ಅವನ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಅಂತ, ಈಗಿನ ಗದಗ ಜಿಲ್ಲೆಯ ಸುತ್ತಮುತ್ತ ಇದ್ದಂತಹ ಪ್ರದೇಶದಲ್ಲಿ ಇದ್ದಂಥವನು ಆತನೇ ಈ ಕರ್ನಾಟಕ ಭಾರತ ಕಥಾಮಂಜರಿಯ ರಚನಕಾರ ಅಂತ ಹೇಳಿ ಒಪ್ಪಿಕೊಂಡಿರುವಂಥದ್ದು. ಆದಿಪರ್ವದ 1ನೇ ಸಂಧಿಯ 15ನೇ ಪದ್ಯದಲ್ಲಿ ಬರುವಂತಹ ಶುಕರೂಪನಲ್ಲವೇ ಕುಣಿಸಿ ನನಗೆ ಕುಮಾರವ್ಯಾಸನ್ ಉಳಿದವರ ಅಂತೇನೋ ಒಂದು ಸಾಲು ಬರುತ್ತೆ. ಈ ಒಂದು ಮಾತಿನ ಆಧಾರದ ಮೇಲೆ ಕವಿ ಶುಕಾಚಾರ್ಯರ ಒಬ್ಬ ಶಿಷ್ಯ ಆಗಿದ್ದಿರಬಹುದು ಅಂತ, ಅವರ ಗೈಡೆನ್ಸ್ ನಲ್ಲಿ ಬಂದು ಅವರೇ ನನ್ನನ್ನ ದಾರಿ ತೋರಿಸಿದ್ದು ಅನ್ನೋ ರೀತಿಯಲ್ಲಿ ಬರ್ಕೊಂಡಿದ್ದಾನೆ. ಅಲ್ಲದೆ ಕುಮಾರವ್ಯಾಸ ಅನ್ನುವಂಥದ್ದು ಮೂಲ ಹೆಸರಲ್ಲ ಅನ್ನೋದು ಕೂಡ ಅವರ ಊಹೆ. ಹೇಗೆ ವಾಲ್ಮೀಕಿ ಅನ್ನೋದು ಒಂದು ಬಿರುದಾಗಿದೆ, ಅದೇ ರೀತಿ ಕುಮಾರವ್ಯಾಸ ಅನ್ನೋದು ಕೂಡ ಒಂದು ಬಿರುದು ಅಂತ ಅನ್ಕೊಳ್ಬಹುದು. ತನ್ನ ಇಷ್ಟ ದೇವರಾದಂತಹ ವೀರನಾರಾಯಣನ ಸಂಗ್ರಹ ರೂಪನಾದಂತಹ ನಾರಾಯಣಪ್ಪನ ಕವಿಯ ಸ್ವಂತ ಹೆಸರಿರಬೇಕು ಅಂತ ಕೂಡ ಊಹಿಸಲಾಗಿದೆ. ಅಷ್ಟೇ ಅಲ್ಲದೆ ಈಗಿನ ಗದುಗಿನ ವೀರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಡೆ ಒಂದು ಕಂಬದಲ್ಲಿ ನಾರಾಯಣಪ್ಪ ಕಂಬ ಅಂತಾನೆ ಕರೀತಾರೆ, ಕುಮಾರವ್ಯಾಸ ಕಂಬ ಅಂತಾನೂ ಇದೆ, ಅದರಲ್ಲಿ ನಾರಾಯಣಪ್ಪ ಅಂತ ಕೂಡ ಅಲ್ಲಿ ಬಳಕೆಯಾಗಿರೋದನ್ನ ಗಮನಿಸಿ ಇದು ಆತನ ಮೂಲತಃ ಹೆಸರಿರಬಹುದು, ಇಂತಿಂಥ ಪ್ರಾಂತ್ಯದಲ್ಲಿದ್ದಿರಬಹುದು ಅಂತ ಸಂಶೋಧನೆ ಹೇಳುತ್ತೆ. ಸಂಪೂರ್ಣ ಕಾವ್ಯವನ್ನ ಅಂದ್ರೆ ಕರ್ನಾಟಕ ಭಾರತ ಕಥಾಮಂಜರಿಯ ಸಂಪೂರ್ಣ ಕಾವ್ಯವನ್ನ ಭಾಮಿನಿ ಷಟ್ಪದಿಯಲ್ಲಿ ಬರೆದಿರುವಂಥದ್ದು ಕುಮಾರವ್ಯಾಸನ ಒಂದು ಪ್ರತಿಭೆ. ಅವನ ಕಾವ್ಯ ಪ್ರತಿಭೆ ಪೂರ್ಣ ಶಕ್ತಿಯಲ್ಲಿ ಹೊರಹೊಮ್ಮುವುದು ಅವನ ರೂಪಕಗಳಲ್ಲಿ. ಅದಕ್ಕೋಸ್ಕರನೇ ಕುಮಾರವ್ಯಾಸನನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ. ಒಂದಷ್ಟು ಉದಾಹರಣೆಗಳನ್ನ ಲಿಸ್ಟ್ ಮಾಡಿದ್ದೇನೆ. ಬವರವಾದರೆ ಹರನ ವದನಕ್ಕೆ ಬೆವರ ತಹೆನು, ನರ ಶರದ ಜುಂಜುವಳೆಯಲ್ಲಿ ಜಾರುವೆನೆ ಜಾಹ್ನವೀದರ, ಜವನ ಮೀಸೆಯ ಮುರಿದನೋ ಅರಿವಿನ ಸೆರಗು ಹಾರಿತು. ಹೀಗೆ ಈ ರೂಪಕಗಳನ್ನ ತನ್ನ ಕಾವ್ಯದಲ್ಲಿ ಬಳಸುವ ಮುಖಾಂತರವಾಗಿ ಓದುಗನಲ್ಲಿ ಹೆಚ್ಚಿನ ಆಸಕ್ತಿಯನ್ನ ತರಿಸುವಂತಹ ಪ್ರಯತ್ನವನ್ನ ಕೂಡ ಈತ ಮಾಡಿದ್ದಾನೆ. ಇದು ತನ್ನ ಕಾವ್ಯದ ಗೆಲುವಿಗೂ ಬಹಳ ದೊಡ್ಡ ಒಂದು ಕಾರಣ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಪಂಪನ ಕಾವ್ಯದ ಛಂದಸ್ಸನ್ನ ಗಮನಿಸಿ, ಆತ ಬರೆದಂಥದ್ದು ಚಂಪೂ ಮಾಧ್ಯಮದಲ್ಲಿ, ಗದ್ಯ ಪದ್ಯ ಮಿಶ್ರಿತವಾಗಿರುವಂಥದ್ದು, ಮತ್ತು ಅದು ಬಹಳ ಕ್ಲಿಷ್ಟವಾಗಿತ್ತು. ಪಂಡಿತರಿಗೆ ಮೆಚ್ಚಿಸಲಿಕ್ಕೆ ಅಂತ ಇರೋದ್ರಿಂದ ಅವರನ್ನ ಟೆಸ್ಟ್ ಮಾಡೋಕ್ಕೋಸ್ಕರ ಒಂದಷ್ಟು ಕಾಂಪ್ಲಿಕೇಟೆಡ್ ಆಗಿ ಬರೀತಾ ಹೋಗ್ತಾನೆ ಪಂಪ. ಆದರೆ ಕುಮಾರವ್ಯಾಸನ ಉದ್ದೇಶ ಇರುವಂಥದ್ದು ಮನೆ ಮನಗಳಿಗೆ ಇದು ತಲುಪಬೇಕು, ಪ್ರತಿಯೊಬ್ಬರಿಗೂ ಇದು ತಲುಪಬೇಕು. ಇದೊಂದು ಭಕ್ತಿ ನೆಲೆಗಟ್ಟಿನಲ್ಲಿ ಉದ್ಭವ ಆಗಿರುವಂತಹ ಕಾವ್ಯ ಆಗಿರೋದ್ರಿಂದ ಸ್ತುತಿ ರೀತಿಯಲ್ಲಿ ಮನೆ ಮನೆಗಳಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಬಹಳ ಸರಳವಾಗಿ ಬರೀತಾ ಹೋಗ್ತಾನೆ. ಹಾಗಾಗಿ ಆತ ಆರಿಸಿಕೊಂಡಂಥದ್ದು ಭಾಮಿನಿ ಷಟ್ಪದಿ. ನೆನಪಿರಲಿ, ಈ ಯುಗಕ್ಕೂ ಪಂಪನ ಯುಗಕ್ಕೂ ನಡುವೆ ಬಂದಂಥದ್ದು ಬಸವಣ್ಣನವರ ಯುಗ, ಅದು ಸಂಕ್ರಮಣ ಯುಗ. ಕನ್ನಡದಲ್ಲಿ ಬರೀಬೇಕು, ಸಾಮಾನ್ಯರ ಮನಕ್ಕೆ ಅದು ತಾಕಬೇಕು. ತತ್ವಜ್ಞಾನವನ್ನ ಕಬ್ಬಿಣದ ಕಡಲೆ ರೀತಿನಲ್ಲಿ ಹೇಳೋದಲ್ಲ, ಬದಲಿಗೆ ಎಲ್ಲರಿಗೂ ಸಿಗಬಹುದಾದಂತಹ ಸಾಮಾನ್ಯವಾದಂತಹ ಸರಳ ಕನ್ನಡದಲ್ಲಿ ಹೇಳುವಂತಹ ಪ್ರಯತ್ನವನ್ನು ಅವರು ಮಾಡ್ತಾರೆ. ಅದಾದ ನಂತರವೇ ಇವೆಲ್ಲವೂ ಬಂದಂತಹದ್ದು. ದಾಸ ಸಾಹಿತ್ಯವನ್ನು ಕೂಡ ಗಮನಿಸಿ, ಅದು ಆಧುನಿಕ ಸಾಹಿತ್ಯಕ್ಕೆ ಬಹಳ ಬಹಳ ಹತ್ತಿರ. ಕುಮಾರವ್ಯಾಸನ ಈ ಒಂದು ಕೃತಿಯಲ್ಲೂ ಕೂಡ ಆಧುನಿಕ ಸಾಹಿತ್ಯಕ್ಕೆ
ಆಲ್ಮೋಸ್ಟ್ 80% ನೀವು ಮ್ಯಾಚ್ ಮಾಡಬಹುದು. ಪಂಪನನ್ನು ಓದಿದಷ್ಟು ಕಷ್ಟ ಇಲ್ಲಿ ಆಗಲ್ಲ. ಅದಕ್ಕೆ ಕಾರಣನೇ ಕುಮಾರವ್ಯಾನಸನ ಉದ್ದೇಶ, ಅದು ಎಲ್ಲರಿಗೂ ತಲುಪಬೇಕು ಅಂತ. ಈ ಪ್ರತಿಭೆಗೆ ಕನ್ನಡಿಯಾಗಿ ಕುವೆಂಪುರವರು ಕೂಡ ಒಂದು ಸಾಲನ್ನ ಹೇಳ್ತಾರೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಅಂತ. ಅಷ್ಟು ಇಂಪ್ರೆಸ್ ಆಗಿದ್ದಾರೆ ಕುವೆಂಪುರವರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಕುಮಾರವ್ಯಾಸ ಏನಾದ್ರು ಹಾಡಿದ್ರೆ, ಭಾರತವನ್ನು ಹಾಡಿದ್ರೆ ಕಲಿಯುಗವೇ ದ್ವಾಪರವಾಗುತ್ತಂತೆ, ಅಂದ್ರೆ ಭಕ್ತಿಯ ಹೊಳೆಯಲ್ಲಿ ನಮ್ಮನ್ನು ಮುಳುಗಿಸ್ತಾನೆ ಆತ ಅಂತ. ಭಾರತ ಕಣ್ಣಲ್ಲಿ ಕುಣಿಯುವುದು, ಕಣ್ಣು ಮುಂದೆಯೇ ಇಡೀ ಮಹಾಭಾರತ ನಡೀತಾ ಇದೆಯೇನೋ ಅನ್ನೋ ರೀತಿನಲ್ಲಿ ತನ್ನ ರೂಪಕ ಚಮತ್ಕಾರಗಳನ್ನ ಇಲ್ಲಿ ತೋರಿಸ್ತಾ ಹೋಗ್ತಾನೆ. ನಮ್ಮ ಮುಂದೆ ಅದು ನಡೀತಾ ಇದೆ, ನಾವೇ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ ಅನ್ನೋ ರೀತಿನಲ್ಲಿ ಅದು ಆಗುತ್ತೆ. ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು, ಆ ರೀತಿಯಾದಂಥ ಎಫೆಕ್ಟಿವ್ ಕಾವ್ಯ ಇದು ಅಂತ ಹೇಳಿ ಸ್ವತಃ ಕುವೆಂಪುರವರೇ ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನ ಪಂಪನಿಗೆ ಹೇಳಿಲ್ಲ ಕುವೆಂಪುರವರು, ಗೊತ್ತು ಅದು ಮನೆ ಮನಗಳಿಗೆ ತಲುಪದಂತಹ ಕಾವ್ಯ, ಅದು ಸಾಧ್ಯ ಆಗಿದ್ದು ಕುಮಾರವ್ಯಾಸನಲ್ಲಿ ಮಾತ್ರ. ಇವತ್ತಿಗೂ ಅಷ್ಟೇ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದ್ರೆ ಕುಮಾರವ್ಯಾಸನ ಭಾರತ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದು ಈಗಲೂ ಕೂಡ ಸಾಧ್ಯ ಇದೆ. ಹರಿಕಥೆಗಳಲ್ಲಿ ಕೇಳಬಹುದು, ಯಕ್ಷಗಾನಗಳಲ್ಲೂ ಕೂಡ ಕೇಳಬಹುದು. ಬೇರೆ 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 ಆಯಾಮಗಳಲ್ಲಿ ನಾವು ಕುಮಾರವ್ಯಾಸನ ಭಾರತವನ್ನ ನಾವು ಗಮನಿಸ್ತೀವಿ. ಅಂದ್ರೆ ಅದು ಜನಕ್ಕೆ ತಲುಪಿದೆ ಅನ್ನೋದು ಕುವೆಂಪುರವರ ಸಾಲುಗಳ ಮುಖಾಂತರವೂ ಕೂಡ ಅದು ಸಾಬೀತಾಗುತ್ತೆ. ಇದಲ್ಲಿಂದ ಕುಮಾರವ್ಯಾಸ ಐರಾವತ ಅನ್ನುವಂಥ ಇನ್ನೊಂದು ಕೃತಿಯನ್ನು ಕೂಡ ಬರೆದಿದ್ದಾನಂತೆ. ಆದರೆ ಅಷ್ಟೊಂದು ಪ್ರಸಿದ್ಧವಾಗಿಲ್ಲ. ನಮಗೆ ಕುಮಾರವ್ಯಾಸ ಅಂತ ಹೇಳಿದ್ರೆ ಅದು ಮಹಾಭಾರತದ ಆಧಾರದಲ್ಲೇ ನಮಗೆ ನೆನಪಾಗೋದು. ಕುಮಾರವ್ಯಾಸನ ಬಗೆಗೆ ಒಂದು ದಂತಕಥೆ ಇದೆ. ಅದೇನಂದ್ರೆ, ಈ ಗದುಗಿನ ವೀರನಾರಾಯಣ ದೇವಾಲಯ ಹತ್ರ ಕೂತ್ಕೊಂಡು ಬರಿತಿದ್ದನಂತೆ ಕಾವ್ಯವನ್ನ. ಯಾವ ರೀತಿ ಅಂತ ಹೇಳಿದ್ರೆ, ಒದ್ದೆಯ ಪಂಚೆಯನ್ನ ಉಟ್ಟುಕೊಂಡು ಆ ಪಂಚೆ ಒಣಗೋವರೆಗೂ ಮಾತ್ರ ಕಾವ್ಯದ ಪದ್ಯಗಳನ್ನ ಬರಿತಿದ್ದ ಅನ್ನುವಂಥದ್ದು. ಒಂದ್ಸಲಿ ಅದೇನಾದ್ರು ಒಣಗಿ ಹೋದ್ರೆ ಅಲ್ಲಿಗೆ ನಿಲ್ಲಿಸಿ ಪುನಃ ಮಾರನೇ ದಿನ ಅದನ್ನ ಅದೇ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದ. ಮತ್ತೆ ಹೋಗಿ ಪಂಚೆಯನ್ನು ಒದ್ದೆ ಮಾಡುವಂಥದ್ದು, ಉಟ್ಕೊಳ್ಳುವಂಥದ್ದು, ಒಣಗುವವರೆಗೆ ಬರೆಯುವಂಥದ್ದು. ಅಂದ್ರೆ ಅದು ದೇವರ ಸಾಕ್ಷಿಯ ಆಧಾರದಲ್ಲಿ ಅನ್ನುವ ರೀತಿನಲ್ಲಿ, ನನ್ನ ಜೊತೆ ದೇವನಿದ್ದಾನೆ, ಅವನ ಆಶೀರ್ವಾದದಲ್ಲಿ ನಾನು ಬರಿತಾ ಇದ್ದೀನಿ, ಅವನ ಪ್ರೆಸೆನ್ಸ್ ಕಡಿಮೆ ಆಗ್ತಿದ್ದ ಹಾಗೆ ನಾನು ನಿಲ್ಲಿಸ್ತೇನೆ, ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೇನೆ ಅನ್ನೋ ರೀತಿನಲ್ಲಿ. ಈಗಲೂ ಕೂಡ ಗದಗಕ್ಕೆ ನೀವೇನಾರು ಭೇಟಿ ಮಾಡಿದ್ರೆ, ಅಲ್ಲಿ ವೀರನಾರಾಯಣ ದೇವಸ್ಥಾನಕ್ಕೆ ನೀವೇನಾರು ಹೋದದ್ದೇ ಆದ್ರೆ, ದೇವಸ್ಥಾನದ ವಿಗ್ರಹ ಕೆಳಕಂಡಂತೆ ಕಾಣುತ್ತೆ. ಜೊತೆಗೆ ಅಲ್ಲಿ ಕುಮಾರವ್ಯಾಸನ ಕಂಬ ಅಂತಲೇ ಒಂದು ಮಾಡಿದ್ದಾರೆ, ಅಲ್ಲಿ ಒಂದಷ್ಟು ಕೆತ್ತನೆಗಳನ್ನ ಮಾಡಿದ್ದಾರೆ. ಅಲ್ಲೇ ಹೇಳಿದ್ದು ನಾರಾಯಣಪ್ಪನ ಕಂಬ ಅಂತ ಅಲ್ಲಿ ಬರೆದಿರುವಂತದ್ದಿದೆ, ಅಲ್ಲೇ ಕೂತು ಬರಿತಿದ್ದ ಅಂತ ಹೇಳಿ ಒಂದು ಪ್ರತೀತಿ ಇರುವಂತದ್ದನ್ನ ನಾವು ಗಮನಿಸಬಹುದು. ಈ ದಂತಕಥೆಯನ್ನೇ ಆಧಾರವಾಗಿಟ್ಟುಕೊಂಡು ಕುವೆಂಪುರವರು ಬಹಳಷ್ಟು ಚೆನ್ನಾಗಿ ಇನ್ನೊಂದು ಕಡೆ ಹೇಳ್ತಾರೆ. ಅದು ತೋರಣ ನಾಂದಿ ಎನ್ನುವಂತಹ ಭಾಗದಲ್ಲಿ ನಮ್ಮ ಹಲವು ಸಂಕಲನಗಳು ಬಂದಿವೆ. ಕುಮಾರವ್ಯಾಸನ ಭಾರತದ ಹಲವು ಸಂಕಲನಗಳು ಬಂದಿವೆ. ಆದರೂ ಕೂಡ ಬಹಳ ಫೇಮಸ್ ಆಗಿ ನಾವು ರೆಫರ್ ಮಾಡುವಂಥದ್ದು ಕುವೆಂಪುರವರು ಮತ್ತು ಮಾಸ್ತಿಯವರು ಸೇರಿ ಸಂಪಾದನೆ ಮಾಡಿರುವಂತಹ ಒಂದು ಕೃತಿ. ಆ ಕೃತಿಯ ಪ್ರಸ್ತಾವನೆಯನ್ನು ನಾವು ತೋರಣ ನಾಂದಿ ಅಂತ ಕರಿತೀವಿ. ಕುವೆಂಪುರವರು ಖುದ್ದಾಗಿ ಬರೆದಿರುವಂಥದ್ದು ಅದು. ಆ ತೋರಣ ನಾಂದಿ ವಿಭಾಗದಲ್ಲಿ ಕುವೆಂಪುರವರು ಈ ದಂತಕಥೆಯನ್ನೇ ಆಧರಿಸಿಕೊಂಡು ಒಂದು ಮಾತನ್ನು ಹೇಳ್ತಾರೆ, ಅದನ್ನು ನೋಡೋಣ. ಒದ್ದೆ ಬಟ್ಟೆಯುಟ್ಟು ವೀರನಾರಾಯಣನ ಮುಂದೆ ಕುಳಿತು ಭಕ್ತಿ ರಸಾವೇಶದಿಂದ ಹಾಡುತ್ತಾ ಹಾಡುತ್ತಿದ್ದ ಆ ಭಕ್ತ ಕವಿಯನ್ನು ನೋಡಿರಲ್ಲಿ, ಮೈ ಮರೆತು ಹಾಡುತ್ತಿದ್ದಾನೆ, ಜನ ಮೈ ಮರೆತು ಕೇಳುತ್ತಿದ್ದಾರೆ, ಅವನ ಉಟ್ಟ ಬಟ್ಟೆಯ ತೇವ ಆರಿದಂತೆಲ್ಲ ಅವನ ಆವೇಶವು ಬತ್ತುತ್ತಾ ಹೋಗುತ್ತದೆ, ಆದರೂ ಜನ ನಿಷ್ಪಂದರಾಗಿ ಕೇಳುತ್ತಲೇ ಇದ್ದಾರೆ. ದಂತಕತೆ ಆದರೂ ಕೂಡ ಇದು ಅತ್ಯಂತ ಭಾವಪೂರ್ಣವಾಗಿ ಕಾಣಿಸುತ್ತೆ ಅನ್ನೋದನ್ನ ನಾವೆಲ್ಲ ಗಮನಿಸಬಹುದು. ದರ್ಶನ ಪ್ರತಿಭಾವಶಿಯಾಗಿ ಭಗವಾನ್ ವೀರನಾರಾಯಣನ ಕೃಪಾಸೂತ್ರ ಚಾಲಿತನಾಗಿ ಹಾಡಿದ ಆ ಭಕ್ತ ಕವೀಶ್ವರನಿಗೆ ಈ ಮಾತು ಒಪ್ಪುವಂತೆ ಬೇರೆಯವರಿಗೆ ಒಪ್ಪದು. ಈತ ಭಕ್ತ ಕವಿ ಕುಮಾರವ್ಯಾಸ. ಭಕ್ತಿಯನ್ನೆಲ್ಲ ಹರಿದು ತುಂಬಿ ತೋರಿಸ್ಬಿಟ್ಟಿದ್ದಾನೆ ಇಡೀ ಕಾವ್ಯದ ತುಂಬ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಗದುಗಿನ ವೀರನಾರಾಯಣನ ಮುಖಾಂತರವೇ ನನ್ನ ಕಾವ್ಯನ ರಚಿಸುತ್ತಿರುವಂಥದ್ದು, ಆತನೇ ಬರೆಸ್ತಿದ್ದಾನೆ ನನ್ನ ಕೈಯಲ್ಲಿ ಅಂತ ಕೂಡ ಮುಂದೆ ಹಾಡ್ತಾ ಹೋಗ್ತಾನೆ. ಹಾಗಾಗಿ ಆ ಭಕ್ತಿಯ ರಸಾವೇಶದಲ್ಲಿ ನಮ್ಮನ್ನು ಕೂಡ ಎಳ್ಕೊಂಡು ಹೋಗೋಕೆ ಸಾಧ್ಯ ಆಗುವಂಥದ್ದು ಕುಮಾರವ್ಯಾಸನಿಗೆ ಮಾತ್ರ ಸಾಧ್ಯ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಮಹತ್ತಿನೊಡನೆ ಜನಪ್ರೀತಿಯನ್ನು ಪಡೆದಿರುವಂತಹ ವಿರಳ ಸಂಯೋಗವುಳ್ಳ ಕವಿಗಳಲ್ಲಿ ಈತ ಅಗ್ರಗಣ್ಯನು. ಕಲಿಯದವರಿಗೂ ಕಾಮಧೇನುವಾಗಿ ಕನ್ನಡ ನಾಡಿನ ಹೃದಯ ವೇದಿಕೆಯಲ್ಲಿ ಅಗ್ರಸ್ಥಾನ ಪಡೆದ ಮಹಾಧ್ಯಕ್ಷನಾಗಿದ್ದಾನೆ. ಇವೆಲ್ಲವೂ ಕೂಡ ತೋರಣ ನಾಂದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಕುವೆಂಪುರವರು. ಮತ್ತಷ್ಟು ಅದನ್ನು ಮುಂದೆ ಡೀಟೇಲ್ಗಳನ್ನು ನೋಡ್ತಾ ಹೋಗೋಣ ಮುಂದಿನ ಸಂಚಿಕೆಯಲ್ಲಿ. ಈ ಸಾಲುಗಳನ್ನು ನೀವು ಎಲ್ಲಾದರೂ ಆನ್ಸರ್ನಲ್ಲೇ ಯೂಸ್ ಮಾಡಿಕೊಳ್ಳಬಹುದು. ಒಟ್ಟು 10 ಪರ್ವಗಳಿವೆ. ನಾ ಹೇಳಿದ ಹಾಗೆ ಮೂಲವ್ಯಾಸ ಭಾರತದಲ್ಲಿ 18 ಪರ್ವಗಳು ನಮಗೆ ಗೊತ್ತಿರುವಂಥದ್ದು, ಆದರೆ ಕುಮಾರವ್ಯಾಸ ರಚಿಸಿರುವಂಥದ್ದು ಕೇವಲ 10 ಪರ್ವಗಳು. ಅದರಲ್ಲಿ ನಮ್ಮ ಪರೀಕ್ಷೆಗೆ ನಮ್ಮ ಪಠ್ಯಕ್ರಮಕ್ಕೆ ಬೇಕಾಗಿರುವಂಥದ್ದು ಕೇವಲ ಕರ್ಣಪರ್ವ. ಕರ್ಣಪರ್ವದಲ್ಲಿ 27 ಸಂಧಿಗಳಿವೆ ಮತ್ತು ಒಟ್ಟು 1150 ಪದ್ಯಗಳಿವೆ. ಬಹಳ ದೊಡ್ಡದಾದಂಥ ಗ್ರಂಥ ಇದು. ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ನಮಗೆ ಅಲ್ಲಿ
154 ಪದ್ಯಗಳಿವೆ. ಬಹುಶಃ ಉದ್ಯೋಗ ಪರ್ವ, ಭೀಷ್ಮ ಪರ್ವ, ವಿರಾಟ ಪರ್ವ ಈ ಎಲ್ಲವನ್ನ ಕೌಂಟ್ ಮಾಡ್ತಾ ಹೋದ್ರೆ ಅದು ಸುಮಾರು 8,000 ಪದ್ಯಗಳಷ್ಟು ಹೋಗುತ್ತೆ. ಒಟ್ಟು ನಾವು 10 ಪರ್ವಗಳನ್ನ ಕನ್ಸಿಡರ್ ಮಾಡಿದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ನಾವು ಬರೀ ಕರ್ಣ ಪರ್ವವನ್ನು ಓದಬೇಕು. ಈಗ ಪ್ರಶ್ನೆ ಬರಬಹುದು ನಿಮಗೆ, ಈ 1,000 ಪದ್ಯಗಳನ್ನು ಓದಬೇಕ? ಸಿಂಪಲ್ ಆನ್ಸರ್ ಎಸ್, ಇಷ್ಟನ್ನು ಓದಬೇಕಾಗತ್ತೆ. ಆದ್ರೆ ಅಷ್ಟು ಮುಖ್ಯ ಆಗಲ್ಲ. ಇದರಲ್ಲಿ ಸುಮಾರು ಒಂದು 150 ಪದ್ಯಗಳು ಮುಖ್ಯ ಆಗಬಹುದು. ಇನ್ ಮಿಕ್ಕಿರುವಂತಹ 1,000 ಪದ್ಯಗಳು ಹಿನ್ನೆಲೆಯನ್ನು ಒದಗಿಸಿಕೊಡ್ತವೆ ಮತ್ತು ಬಹಳ ಪ್ರಮುಖವಾಗಿ ಕುಮಾರವ್ಯಾಸನ ಪ್ರತಿಭೆ ಏನಿದೆ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ, ಅದಕ್ಕೆ ದೊಡ್ಡ ದೊಡ್ಡದಾದಂತಹ ಪರಿಣಾಮವುಳ್ಳಂತಹ ಉದಾಹರಣೆಗಳು ನಿಮಗೆ ಸಿಗ್ತವೆ. ಆ ಸಾಲುಗಳನ್ನ ನೀವು ಬಳಸಿಕೊಳ್ಳೋದಕ್ಕೆ ಪದ್ಯವನ್ನು ಓದಬೇಕು. ಮತ್ತು ಸಿಲೆಬಸ್, ಪಾರ್ಟ್ ಆಫ್ ದ ಸಿಲೆಬಸ್ ಇಟ್ ಸೆಲ್ಫ್ ಇಸ್ ಕರ್ಣ ಪರ್ವ, ಹಾಗಾಗಿ ಅದನ್ನ ಓದದ ಹೊರತು ಸಿಲೆಬಸ್ ಕಂಪ್ಲೀಟ್ ಆಗಲ್ಲ. ಓದಲೇಬೇಕು ಲೈಫ್ನಲ್ಲಿ ಅಟ್ಲೀಸ್ಟ್ ಒಂದ್ಸಲಿ ಇಡೀ ಗ್ರಂಥವನ್ನು ಓದಬೇಕು, ದಟ್ ಇಸ್ ಸೆಕೆಂಡ್ರಿ. ಬಟ್ ಕರ್ಣಪರ್ವ ಅಂತ ಅವರು ಕೊಟ್ಟಿರೋದ್ರಿಂದ ಕರ್ಣಪರ್ವವನ್ನು ಒಂದ್ಸಲಿ ಓದಬೇಕು, ಬರುವಂತಹ ಸಂಗತಿಗಳನ್ನ ಗಮನಿಸಬೇಕಾಗುತ್ತೆ. ನಿಮ್ಮ ಜವಾಬ್ದಾರಿ ಇರುವಂತದ್ದು ಅಷ್ಟು ಪದ್ಯಗಳನ್ನ ಅಟ್ಲೀಸ್ಟ್ ಒನ್ಸ್ ಬಿಫೋರ್ ಎಕ್ಸಾಮ್ ಓದಬೇಕು, ಚೆನ್ನಾಗಿರೋದನ್ನ ಗುರುತು ಮಾಡ್ಕೊಳ್ಬೇಕು. ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಾ ಹೇಳಿದಾಗೆ ಸುಮಾರು 50-100 ಪದ್ಯಗಳನ್ನ ಎಕ್ಸ್ಪ್ಲೇನ್ ಮಾಡಬಹುದು, ಹಿಂದೆ ಕಥೆಗಳನ್ನ ಹೇಳ್ತಾ ಎಕ್ಸ್ಪ್ಲೇನ್ ಮಾಡಬಹುದು, ಹೊರತು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ಅಪ್ ಟು ಯು ಟು ಕವರ್. ಬಟ್ ಮೇಕ್ ಶ್ಯೂರ್ ನೀವು ಪ್ರತಿಯೊಂದು ಪದ್ಯವನ್ನ ಒಮ್ಮೆಯಾದರೂ ಓದಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಸುಮಾರು 27 ಸಂಧಿಗಳು ಅಂತ ಹೇಳಿದೆ. ಯಾವ್ಯಾವ ಸಂಧಿಗಳು, ಏನೇನು ಘಟನೆಗಳು ನಡೆದಿದೆ ಅಲ್ಲಿ ಅಂತ ಗಮನಿಸೋಣ. ಕರ್ಣನ ಸೇನಾಧಿಪತಿ ಆಗುತ್ತೆ, ಭೀಮಸೇನ ಕ್ಷೇಮಧೂರ್ತಿಯನ್ನ ಕೊಲ್ಲುವಂಥದ್ದು, ಕೌರವ ಸೈನ್ಯವನ್ನ ಸಾತ್ವಿಕಿ ಕಲುಕುವಂಥದ್ದು, ದುರ್ಯೋಧನನ ಧರ್ಮರಾಯ ಗೆಲ್ಲುವಂಥದ್ದು, ಹೀಗೆ ಸಾಕಷ್ಟು ಘಟನೆಗಳು ನಡೆಯುತ್ತೆ. ಒಂದು ನೀವು ನೆನಪಲ್ಲಿಟ್ಕೊಳ್ಳಿ, ಪಂಪ ಭಾರತದಲ್ಲಿ ನೀವು ಓದಿದಂತಹ ಪ್ರಕರಣದಲ್ಲಿ, ಅಂದ್ರೆ 12-13 ಆಶ್ವಾಸದಲ್ಲಿ ಓದಿದಂತಹ ಪ್ರಮುಖ ಘಟನೆಗಳು ಇಲ್ಲೂ ಕೂಡ ನಡೆಯುವಂಥದ್ದು. ಈ ಕರ್ಣಪರ್ವ ಭಾಗದಲ್ಲೂ ಕೂಡ ಅದೇ ಹಲವು ಘಟನೆಗಳು ನಡೆಯುತ್ತೆ. ಪ್ರಾಬಬ್ಲಿ ಟೈಮ್ ಲೈನ್ ಸ್ವಲ್ಪ ಎಕ್ಸ್ಚೇಂಜ್ ಆಗಬಹುದು, ಹಲವು ಅಡಿಷನಲ್ ಎಲಿಮೆಂಟ್ ಬರಬಹುದು, ಒಂದಷ್ಟು ಎಲಿಮೆಂಟ್ ಇಲ್ಲಿ ಮೈನಸ್ ಆಗಬಹುದು, ಸಬ್ಟ್ರಾಕ್ಟ್ ಆಗಬಹುದು, ಅಂದ್ರೆ ಕುಮಾರವ್ಯಾಸ ಎಲಿಮಿನೇಟ್ ಮಾಡಿರಬಹುದು, ಒಂದಷ್ಟು ಆಡ್ ಮಾಡಿರಬಹುದು, ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಬಟ್ ಕರ್ಣಪರ್ವದಲ್ಲಿ ಕರ್ಣ ನಮಗೆ ನಾಯಕನಾಗ್ತಾನೆ, ಅದನ್ನ ಮೀರಿದಂತಹ ಕೃಷ್ಣನ ಪಾತ್ರವನ್ನು ಕೂಡ ನಾವು ಗಮನಿಸ್ತೀವಿ. ಆದರೆ ಇದನ್ನ ಮ್ಯಾಚ್ ಮಾಡೋ ರೀತಿಯಲ್ಲೇ 12 ಮತ್ತು 13 ಆಶ್ವಾಸ ಪಂಪನಲ್ಲಿ ಬಂದಿರುವಂಥದ್ದು. ಸೊ ಎರಡನ್ನು ಒಟ್ಟಿಗಿಟ್ಕೊಂಡು ಓದಿದಾಗ ನಿಮಗೆ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಸಿಗುತ್ತೆ, ಅನಲೈಸ್ ಮಾಡೋಕ್ಕೆ ಬಹಳ ಸುಲಭ ಆಗುತ್ತೆ. KPSCಗೆ ಉದ್ಯೋಗ ಪರ್ವ ಅಂತ ಇನ್ನೊಂದಿತ್ತು, ಬಟ್ ಅದು ಆಪ್ಷನಲ್ ಇಲ್ಲದೆ ಇರೋದ್ರಿಂದ ಉದ್ಯೋಗ ಪರ್ವ ಇಲ್ಲ. ಉದ್ಯೋಗ ಪರ್ವದಲ್ಲಿ ಕೃಷ್ಣನ ಒಂದು ರಣತಂತ್ರಗಳು ಅಥವಾ ರಾಜಕೀಯ ತಂತ್ರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತು, ಅಲ್ಲಿ ಕರ್ಣನಿಗೆ ಹೆಚ್ಚು ಇಂಪಾರ್ಟೆನ್ಸ್ ಇರಲಿಲ್ಲ. ಬಟ್ 12-13 ಆಶ್ವಾಸ ನಮಗೆ ಇಲ್ಲಿ ಕೊಟ್ಟಿರೋದ್ರಲ್ಲೂ ಕೂಡ ಕರ್ಣ ಇಂಪಾರ್ಟೆಂಟ್, ಕರ್ಣ ಪರ್ವದಲ್ಲೂ ಕೂಡ ನಮಗೆ ಇಲ್ಲಿ ಕರ್ಣ ಬಹಳ ಇಂಪಾರ್ಟೆಂಟ್ ಆಗ್ತಾನೆ. ಎರಡನೆಯದಾಗಿ ಕೃಷ್ಣ ಮುಖ್ಯ ಪಾತ್ರವನ್ನು ವಹಿಸುವಂಥದ್ದು ಮತ್ತು ದುರ್ಯೋಧನ, ಇದೇ ಮೂರು ಪಾತ್ರಗಳು ಎರಡೂ ಪದ್ಯಗಳಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ನಮ್ಮ ಸಿಲೆಬಸ್ನಲ್ಲಿ ಎರಡು ಅದೇ ಭಾಗಗಳಿವೆ. ಕರ್ಣ ಎಲ್ಲಿ ಮುಂಚೂಣಿಯಲ್ಲಿ ಕಾಣ್ತಾನೆ ಅದೇ ಭಾಗಗಳನ್ನು ಪಂಪನಲ್ಲೂ ಕೊಟ್ಟಿದ್ದಾರೆ, ಕರ್ಣ ಪರ್ವದಲ್ಲಿ ನಮಗೆ ಕುಮಾರವ್ಯಾಸನ ಮುಖಾಂತರವಾಗಿಯೂ ನಮಗೆ ಕೊಟ್ಟಿದ್ದಾರೆ. ಸೊ ಅದೇ ಘಟನೆಗಳು ಗಮನಿಸಿ ನೋಡಿದ್ರೆ ಕರ್ಣನ ಸೇನಾಧಿಪತ್ಯ ಅಲ್ಲೂ ಕೂಡ ಕರ್ಣನ ಸೇನಾಧಿಪತಿ ಆಗುತ್ತೆ. ಅದಾದ ನಂತರ ಭೀಮ ದುಶ್ಯಾಸನ ಒಂದು ಹೋರಾಟ ಆಗುವಂಥದ್ದು, ದುರ್ಯೋಧನ ಶಲ್ಯನನ್ನು ಕನ್ವಿನ್ಸ್ ಮಾಡುವಂತಹ ಪ್ರಕರಣ ಬರುತ್ತೆ. ಈ ರೀತಿ ಹಲವು ಪ್ರಕರಣ ಆದ ನಂತರ ಕರ್ಣ ಮತ್ತು ಅರ್ಜುನರ ಯುದ್ಧ ಆಗುವಂಥದ್ದು, ಕೊನೆಗೆ ಕರ್ಣ ಸತ್ತು ಹೋಗುವಂಥದ್ದು. ಇದೇ ಪ್ರಕರಣಗಳು ಅಲ್ಲೂ ನಡೆದಂಥದ್ದು, ಇಲ್ಲೂ ಅದೇ ನಡೆಯುತ್ತೆ. ಸೊ ಬೇಸಿಕಲಿ ಸಿಲೆಬಸ್ ಯಾವ ರೀತಿ ನಮಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದ್ರೆ ಎರಡನ್ನೂ ಅನಲೈಸ್ ಮಾಡಲಿ ಅಂತಲೇ ನಮಗೆ ಹೇಳಿ ಮಾಡಿಸಿ ಕೊಟ್ಟ ಹಾಗೆ ಕಾಣುತ್ತೆ. ಸೊ ಯು ಶುಡ್ ಬಿ ಇನ್ ಎ ಪೊಸಿಷನ್, ಪಂಪ ಭಾರತ ಆದ ನಂತರವೇ ಕರ್ಣ ಪರ್ವವನ್ನು ಓದಬೇಕಾಗುತ್ತೆ. ಮಧ್ಯೆ ಬೇರೆ ಏನು ಇಟ್ಕೊಳಕ್ ಹೋಗ್ಬೇಡಿ, ಪಂಪ ಭಾರತ ಆಗ್ತಿದ್ದಂಗೆ ಇಮಿಡಿಯೇಟ್ಲಿ ಕರ್ಣ ಪರ್ವವನ್ನು ಓಪನ್ ಮಾಡಿ ಅನಲೈಸ್ ಮಾಡಿ ಮುಗಿಸ್ಕೊಳ್ಳಿ. ಒಟ್ಟೊಟ್ಟಿಗೆ ಮುಗಿಸ್ಕೊಂಡ್ರೆ ಬಹಳ ಸುಲಭ. ವ್ಯಾಸ, ಪಂಪ, ಕುಮಾರವ್ಯಾಸ ಮೂರನ್ನು ಸುಲಭವಾಗಿ ಆಗ ಹೋಲಿಕೆ ಮಾಡ್ತಾ ಹೋಗ್ಬೋದಾಗುತ್ತೆ. ಪಠ್ಯಪುಸ್ತಕಗಳು ಯಾವ್ದಾವುದು? ಮೊದಲನೇದಾಗಿ ನಾನು ಹೇಳಿದಾಗೆ ಕುವೆಂಪು ಮತ್ತು ಮಾಸ್ತಿಯವರು ಸಂಪಾದನೆ ಮಾಡಿರುವಂತಹ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಒಂದು ಪುಸ್ತಕ ಇದೆ. ಅದು ನಿಮಗೆ ಫೋಟೋ ಕಾಪಿ ಶಾಪ್ನಲ್ಲಿ ನೇರವಾಗಿ ಸಿಗುವಂತಹದ್ದು, ಯಾವ್ದಾದ್ರು ಫೋಟೋ ಕಾಪಿ ಶಾಪ್ಗೆ ಕೇಳಿದಾಗ ಅದು ಸಿಗುತ್ತೆ. ಅದಕ್ಕಿಂತ ಮುಂಚೆ ನಾನು ಹೇಳಿದೆ, ಅದೇ ಪುಸ್ತಕದಲ್ಲಿ ನಮಗೆ ಸಿಗುವಂಥದ್ದು ತೋರಣ ನಾಂದಿ, ಪ್ರಸ್ತಾವನೆಯನ್ನು ತೋರಣ ನಾಂದಿ ಅಂತ ಕರೀತಾರೆ ಕುವೆಂಪುರವರು, ಸ್ವತಃ ಅವರೇ ಬರೆದಿರುವಂಥದ್ದು. ತೋರಣ ನಾಂದಿ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಪಾರ್ಟ್. ಹೇಗೆ ಉಪೋದ್ಘಾತ ಅಂತ ನಾನು ಪಂಪ ಭಾರತದಲ್ಲಿ ಹೇಳಿದೆ, ಅದೇ ರೀತಿ ತೋರಣ ನಾಂದಿ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ಭಾಗ. ಸೊ ತೋರಣ ನಾಂದಿಯನ್ನ ಓದ್ಕೊಂಡು ಅದಾದ ನಂತರ ನಾವು ಮಿಕ್ಕ ವಿಭಾಗಗಳನ್ನ ಓದಬಹುದು. ಇನ್ನೊಂದು ಕನ್ನಡ ಸಾಹಿತ್ಯ ಪರಿಷತ್ತು ಹೊರತಂದಿರುವಂತಹ ಕರ್ನಾಟಕ ಭಾರತ ಕಥಾಮಂಜರಿ, ಇದು ಕೂಡ ಅದೇ ರೀತಿಯಲ್ಲಿ ಎಲ್ಲ ಕಾವ್ಯ ಭಾಗ ಇದೆ, ಆದರೆ ಇದು ಸಂಪಾದನೆ ಕುವೆಂಪು ಮತ್ತು ಮಾಸ್ತಿಯವರು ಮಾಡಿರೋದಲ್ಲ.
ಹಾಗಾಗಿ ಇಲ್ಲಿ ನಮಗೆ ತೋರಣ ನಾಂದಿ ಇಲ್ಲ. ಸೊ ತೋರಣ ನಾಂದಿಯನ್ನ ಸಪರೇಟ್ ಆಗಿ ಕೊಂಡುಕೊಂಡು ಈ ಪುಸ್ತಕವನ್ನ ಕೊಳ್ಳಬಹುದು, ಅಥವಾ ತೋರಣನಾಂದಿ ಜೊತೆಗೆ ಕರ್ಣಪರ್ವ ಅನ್ನುವಂತಹ ಒಂದು ಭಾಗವನ್ನ ಕೂಡ ನೀವು ಒಟ್ಟಿಗೆ ಕೊಳ್ಳಬಹುದು. ಇನ್ನು ಹೊಸಗನ್ನಡದ ಅವತರಣಿಕೆಯಲ್ಲಿ ಗಮನಿಸೋದಾದ್ರೆ HSV ಅವರು ಬರೆದಿರುವಂತಹ ಕುಮಾರವ್ಯಾಸ ಕಥಾಂತರ ಅಂತ ಇದೆ. ಅಂದ್ರೆ ಸರಳ ಕನ್ನಡದಲ್ಲಿ, ಹೊಸಗನ್ನಡದಲ್ಲಿ ಅವರು ಕಥೆಯ ರೂಪದಲ್ಲಿ ಬರೀತಾ ಹೋಗಿದ್ದಾರೆ. ಅದೇ ರೀತಿಯಲ್ಲಿ ಕುಮಾರವ್ಯಾಸ ಭಾರತ ಕಥಾಮಿತ್ರ ಅಂತ ಹೇಳಿ ಆರಾಮಿತ್ರ ಅವರು ಕೂಡ ಬರೆದಿದ್ದಾರೆ. ಇದು ಕೂಡ ಕುಮಾರವ್ಯಾಸ ಭಾರತದ ಹೊಸ ಗನ್ನಡದ ಅವತರಣಿಕೆಯಾಗಿ ಬಂದಿರುವಂತದ್ದು. ನಾನು ಕರ್ನಾಟಕ ಭಾರತ ಕಥಾಮಂಜರಿ ಸಾಹಿತ್ಯ ಪರಿಷತ್ ಪುಸ್ತಕವನ್ನ ಮತ್ತು ಆರಾಮಿತ್ರ ಅವರ ಪುಸ್ತಕವನ್ನ ರೆಫರ್ ಮಾಡ್ತಾ ಇದ್ದೆ, ಜೊತೆಗೆ ತೋರಣ ನಾಂದಿಯನ್ನ ಓದ್ಕೊಳ್ತಾ ಇದ್ದೆ. ಈ ಮೂರನ್ನ ನಾನು ರೆಫರ್ ಮಾಡಿರುವಂತದ್ದು. HSV ಅವರ ಆ ಒಂದು ಪುಸ್ತಕದಲ್ಲಿ ನೀವು ಸುಮ್ಮನೆ ಸರಳವಾಗಿ ಕಥೆಯನ್ನ ಮುಗಿಸ್ಕೊಡ್ಕೊಂಡ್ಬಿಡಬಹುದು. ಸೇಮ್ ಥಿಂಗ್ ವಿತ್ ಆರಾಮಿತ್ರ ಅವರು, ಅದು ಆಪ್ಷನಲ್, ನಿಮ್ಗೆ ಬೇಕಿಲ್ಲ. ಹೊಸಗನ್ನಡದ ಅವತರಣಿಕೆಯಲ್ಲಿ ಇಡೀ ಕುಮಾರವ್ಯಾಸ ಭಾರತವನ್ನ ಓದೋದಾದ್ರೆ ಮಾತ್ರ ಪುಸ್ತಕ ತಗೊಳ್ಳಿ, ಇಲ್ಲದೆ ಹೋದರೆ ಈ ಎರಡು ಹೊಸ ಗನ್ನಡದ ಅವತರಣಿಕೆ ಬೇಡ. ನಮಗೆ ಬೇಕಿರುವಂತದ್ದು ನಡುಗನ್ನಡದಲ್ಲಿ ಎಷ್ಟಿದೆ ಅಷ್ಟು ಮಾತ್ರ ಬೇಕಿದೆ. ಸೊ ಅದಕ್ಕೆ ನೀವು ತೋರಣನಾಂದಿ ಕುವೆಂಪುರವರು ಬರೆದಿರುವಂಥದ್ದು, ಜೊತೆಗೆ ಒಂದು ಸಾಹಿತ್ಯ ಪರಿಷತ್ತು ಹೊರೆ ತಂದಿರುವಂಥದ್ದು, ಅಥವಾ ಫೋಟೋ ಕಾಪಿ ಶಾಪ್ನಲ್ಲಿ ಕರ್ಣಪರ್ವ ಮಾತ್ರ ಕೊಡಿ ಅಂತ ಹೇಳಿದ್ರೆ ಅಷ್ಟು ಮಾತ್ರ ತಗೊಳ್ಳಿ. 1154 ಏನೋ ಪದ್ಯಗಳಿವೆ ಅಷ್ಟು ಮಾತ್ರ ತಗೊಂಡ್ರೆ ಸಾಕು. ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಸ್ಕ್ಯಾನ್ಡ್ ಕಾಪಿ ಇರುವಂಥದ್ದನ್ನ ನಾನು ಶೇರ್ ಮಾಡಿದ್ದೀನಿ. ಇಫ್ ಪಾಸಿಬಲ್ ಟೆಲಿಗ್ರಾಮ್ನಲ್ಲಿ ನೀವು ಹುಡುಕಬಹುದು, @ಕನ್ನಡ ಹೆಜ್ಜೆ ಅಂತ ಹುಡುಕಿದ್ರೆ ನನ್ನ ಗ್ರೂಪ್ ಸಿಗುತ್ತೆ. ಆರ್ ಕೆಳಗೆ ಕೊಟ್ಟರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಪ್ರೆಸ್ ಮಾಡಿದ್ರೆ ಯು ಕ್ಯಾನ್ ಜಾಯಿನ್. ಅಲ್ಲಿ ನಾನು ಕನ್ನಡಪರ್ವ, ತೋರಣನಾಂದಿ ಮತ್ತು ಹೊಸಗನ್ನಡದ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೇನೆ. ಅಂದ್ರೆ ಕಥೆಯ ರೂಪದಲ್ಲಿ ಇರುವಂತಹದ್ದನ್ನ ಕೊಟ್ಟಿದ್ದೇನೆ, ಓನ್ಲಿ ಫಾರ್ ಕನ್ನಡಪರ್ವ. ಇದನ್ನ ನೀವು ಅಲ್ಲಿ ಪಡಿಬಹುದು. ಜೊತೆಗೆ ಈ ಟೆಲಿಗ್ರಾಮ್ ಗ್ರೂಪ್ನ ಉದ್ದೇಶ ಇರುವಂತದ್ದು, ನಾನು ಸಣ್ಣ ಸಣ್ಣ ಮಾಹಿತಿಯನ್ನ ನಾನು ಇಲ್ಲಿ ಯೂಟ್ಯೂಬ್ನಲ್ಲಿ ಹಂಚ್ಕೊಳಕ್ಕಾಗಲ್ಲ. ಸೊ ಆ ಸಣ್ಣ ಮಾಹಿತಿಗಳನ್ನ ನಾನು ಯೂಶ್ವಲಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಂಚ್ಕೊಳ್ತಾ ಇರ್ತೀನಿ. ಸೊ ಇಫ್ ಯು ಆರ್ ನಾಟ್ ಪಾರ್ಟ್ ಆಫ್ ಮೈ ಟೆಲಿಗ್ರಾಮ್ ಗ್ರೂಪ್, ಪ್ಲೀಸ್ ಜಾಯಿನ್ ದರ್ ಸೊ ದಟ್ ಐ ಕ್ಯಾನ್ ಹ್ಯಾವ್ ಅ ನಾರ್ಮಲ್ ಡೈಲಿ ಕನ್ವರ್ಸೇಷನ್. ಯೂಟ್ಯೂಬ್ನ ಹೊರತಾಗಿ ಏನಾದರೂ ಮಾಹಿತಿ ಹೇಳಿದ್ರೆ ನಾನು ಯೂಶ್ವಲಿ ನಾನು ಆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕೊಳ್ತಾ ಇರ್ತೀನಿ. ಸೊ ಮೇಕ್ ಶೋರ್ ಯು ಜಾಯಿನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ಟು ಗೆಟ್ ಮೋರ್ ಅಂಡ್ ಮೋರ್ ಅಪ್ಡೇಟ್ಸ್ ಆನ್ ಡೈಲಿ ಬೇಸಿಸ್. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತೃಣನಾಂದಿಯನ್ನ ನಾವು ಸುಮ್ಮನೆ ಗಮನಿಸ್ತಾ ಹೋಗೋಣ, ಏನೇನು ಮುಖ್ಯ ಅದರಲ್ಲಿ ಅಂತ. ಜೊತೆಗೆ ಕುಮಾರವ್ಯಾಸ ಕಾಲದ, ಕುಮಾರವ್ಯಾಸ ಯುಗವನ್ನ ನಾವು ಒಂದ್ಸಲಿ ಗಮನಿಸಬೇಕಾಗತ್ತೆ. ಆದಿಪುರಾಣದ ಸಂದರ್ಭದಲ್ಲಿ ಪಂಪ ಯುಗವನ್ನ ನಾನು ಇದೇ ರೀತಿಯಲ್ಲಿ ಹೇಳಿದ್ದೆ. ಆ ಕಾಲದಲ್ಲಿ ನಡೆದಿದ್ದಂತಹ ಸುಮಾರಷ್ಟು ಪಾಯಿಂಟ್ಗಳನ್ನ ನೀವು ಲಿಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೇರವಾಗಿ ಅದು ಪ್ರಶ್ನೆ ಬರಬಹುದು, ಪಂಪ ಮತ್ತು ಕುಮಾರವ್ಯಾಸ ಕಾಲದ ಸಾಹಿತ್ಯದ ಗುಣಗಳನ್ನ ತೋರಿಸಿ ಅಂತ ಬರಬಹುದು, ಅಥವಾ ಇಂಡೈರೆಕ್ಟ್ ಆಗಿ ಅದನ್ನ ನೀವೆಲ್ಲರೂ ಯೂಸ್ ಮಾಡಬಹುದು. ಸೊ ಆ ಒಂದು ಕಾರಣಕ್ಕೆ ಕುಮಾರವ್ಯಾಸ ಯುಗದ ಕನ್ನಡ ಸಾಹಿತ್ಯವನ್ನು ಮತ್ತು ತೋರಣನಾಂದಿಯನ್ನು ಇಟ್ಕೊಂಡು ನಾವು ಮುಂದಿನ ಸಂಚಿಕೆಯನ್ನು ಮಾಡೋಣ. ಅದಾದ ನಂತರದಿಂದ ನೇರವಾಗಿ ನಾವು ಕರ್ಣಪರ್ವವನ್ನ ಪ್ರಾರಂಭ ಮಾಡಬಹುದು. ಅಂಡ್ ಕಮಿಂಗ್ ಟು ಟೆಕ್ಸ್ಟ್, ಪಠ್ಯ ನಾನು ಹೇಳಿದ ಹಾಗೆ ತೋರಣನಾಂದಿ ಬಹಳ ಮುಖ್ಯ, ಆ ಒಂದು ಕಾಪಿ, ಜೊತೆಗೆ ಕರ್ಣಪರ್ವದ ಭಾಗ, ನಡುಗನ್ನಡದ ಭಾಗ ಇದ್ರೆ ಸಾಕಾಗುತ್ತೆ. ಅಷ್ಟನ್ನು ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಂಚ್ಕೊಂಡಿದ್ದೇನೆ. ಸೊ ಅಲ್ಲಿ ನೋಡಿದ್ರು ಪರವಾಗಿಲ್ಲ, ಇಲ್ಲ ನೀವು ಒಂದು ಹಾರ್ಡ್ ಕಾಪಿಯನ್ನು ಫೋಟೋ ಕಾಪಿ ಶಾಪಿಂಗ್ ಆದರೂ ತಗೊಳ್ಬಹುದು. ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಇದನ್ನು ಮುಂದುವರಿಸ್ತಾ ಹೋಗೋಣ. ನಮಸ್ಕಾರ.